ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಎಷ್ಟು ಒಳ್ಳೆ ವಾಕ್ಯ ನಮ್ಗ ನಿಮ್ಗೆ ಕೊಟ್ಟಿದ್ದಾನೆ ಪ್ರಿಯರೇ, ಗೊತ್ತಿದ್ದಾನೆ ದೇವರು. ಯಾಕಂದ್ರೆ ನಮ್ಗ ಪ್ರೀತಿ ಮಾಡ್ತಾರೆ ಪ್ರಿಯರೇ, ಯಾಕಂದ್ರೆ ನಮ್ ಪೈಲಾಡ ಪ್ರೀತಿ ಮಾಡ್ತಾರೆ. ಆದ್ರೆ ನಾವು ಬಿದ್ದು ಹೋಗ್ತಾ ಇದ್ದೇವೆ, ಬಿದ್ದು ಹೋಗ್ತಾ ಇದ್ದೇವೆ, ಬಿದ್ದು ಹೋಗ್ತಾ ಇದ್ದೀವಿ ಲೋಕದಲ್ಲಿ. ನಾವು ಈ ಲೋಕದಲ್ಲಿ ಆಸೆ ಮಾಡುತ್ತಿದ್ದೇವೆ, ಆಸೆಯೇ ದುಃಖಕ್ಕೆ ಮೂಲ. ಇವತ್ತಿನ ದಿನ ದೇವರು ನಮಗ ನಿಮಗ ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಯೇಸು ಕ್ರಿಸ್ತನ ಅಂದ್ರೆ ಯಾರಂದ್ರೆ ನಮಗಾಗಿ ಲೋಕಕ್ಕೆ ಬಂದಿದ್ದಾನೆ ಪ್ರಿಯರೇ. ನಮ್ಮ ನಿಮ್ಮ ಪಾಪಗಳನ್ನು ಆತನು ಹೊರಕೊಂಡಿದ್ದಾನೆ ಅಂತ ನೋಡ್ತೇವೆ ದೇವರ ವಾಕ್ಯದಲ್ಲಿ. ನಮಗಾಗಿ ಆತನು ಪೆಟ್ಟು ಚಿಂದಿದ್ದಾನೆ, ನಮಗಾಗಿ ಆತನು ಹೇಳಿಸಿ ಪಡಿದಾನೆ, ನಮಗಾಗಿ ಮುಳ್ಳಿನ ಕಿರೀಟ ಇಟ್ಟಿದ್ದಾನೆ ಪ್ರಿಯರೇ. ನಮಗಾಗಿ ಆತನು ಸಿಲುಬೆ ಮೇಲೆ ಏರಿದ್ದಾನೆ ಪ್ರಿಯರೇ, ನೋಡ್ತೇವೆ ದೇವರ ವಾಕ್ಯದಲ್ಲಿ ಪ್ರಿಯರೇ. ಯಾಕಂದ್ರೆ ದೇವರು ನಮಗ್ ನೀವು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ ಪ್ರಿಯರೇ, ನಮಗಾಗಿ ನಿಮಗಾಗಿ. ಯಾಕಂದ್ರೆ ನಾವೆಲ್ಲೋ ದೇವರ ರಾಜ್ಯಕ್ಕೆ ಹೋಗ್ಬೇಕೆಂದು. ಯಾಕಂದ್ರೆ ಗೊತ್ತಿದ್ದೀರ ನಾವು ಪಾಪ ಮಾಡಿದ್ದೇವೆ ಈ ಲೋಕದಲ್ಲಿ, ಗೊತ್ತಿದ್ದೀರ ನಾವು ಪಾಪ ಮಾಡಿ ನಾವೆಲ್ಲರೂ ಸೇರಾಗಿದ್ದೇವೆ, ನಾವೆಲ್ಲ ಮಣ್ಣಿ ಸೇರಾಗಿದ್ದೇವೆ. ಗೊತ್ತಿದ್ದೀರ ನಾವು ಸಹ ನೀವು ಸಹ ಒಂದು ದಿನ ನಮ್ಮ ಹೃದಯವನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ ಪ್ರಿಯರೇ. ನಮ್ಮ ಹೃದಯವನ್ನು ನಾವು ನಮ್ಮ ನಾವೇ ನಾವು ಆಲೋಚನೆ ಮಾಡ್ಕೊಳ್ಳೋಣ. ಯಾಕಂದ್ರೆ ದೇವರು ಒಂದು ಅಲ್ಲೆಲ್ಲೋಯ, ಯಾಕಂದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಹಾಗೆ ದೇವರು ಜೀವಿಸಬೇಕೆಂದು ದೇವರ ಚಿತ್ತವುಳ್ಳವರಾಗಿದ್ದೇವೆ ಪ್ರಿಯರೇ. ಹೌದು ಪ್ರಿಯರೇ, ಈಗ ನಾ ಹೇಳ್ತಿದ್ದೇವೆ, ಈಗ ನಾವು ಮಾತಾಡ್ತಾ ಇದ್ದೇವೆ. ಐವತ್ ವರ್ಷ, 60 ವರ್ಷ, 70 ವರ್ಷ, 90 ವರ್ಷ, ಆದ್ರೆ ದೇವರು ಯಾಕೆ ಮಾಡಿದ್ರಪ್ಪ ಅದಕ್ಕೆ ಗೊತ್ತಾಗ್ತದೆ ನಮಗೆಲ್ಲ. ಯಾಕಂದ್ರೆ ಒಂದು ದಿನ ಏನಾಗ್ತದ ಈ ಲೋಕದಲ್ಲಿ 1000 ವರ್ಷ ಬದುಕ್ತಾ ಇದ್ರೆ ಆಗಲ್ಲ. ಅದು 1000 ವರ್ಷ, 800 ವರ್ಷ, 1100 ವರ್ಷ ನಾವು ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಯಾಕ ದೇವರು ಆಯುಷ್ಯವನ್ನು ಕಮ್ಮಿ ಮಾಡಿದ್ದಾನೆ ಅಂದ್ರೆ ದೇವರಿಗೆ ಆಗಿದ್ದರೆ ನಡೆಯೋದಕ್ಕೆ ದೇವರ ಆಶ ನಮಗೆ ಆಯುಷ್ಯ ಕಮ್ಮಿ ಮಾಡಿದ್ದಾನೆ ಅಂತ ಹೋಗ್ತದೆ. ದೇವರ ವಾಕ್ಯದಲ್ಲಿ ಅರ್ಥಿಯರೇ, ದೇವರ ವಾಕ್ಯದಲ್ಲಿ ಎಲ್ಲ ಹೇಳ್ತೇನೆ ನಿಮ್ಗ. ಯಾಕಂದ್ರೆ ದೇವರ ವಾಕ್ಯ ಅದೇ ಕಡದಲ್ಲೇ ಅಲ್ಲ. ಯಾಕಂದ್ರೆ ಮನುಷ್ಯರೆಲ್ಲ ಪಾಪ ಮಾಡ್ತಿದ್ರಂತ. ಒಳ್ಳೆ ಹುಡುಗಿಯರು ನೋಡಿ ಮನುಷ್ಯ ದೇವರ ಮನುಷ್ಯರು ಒಳ್ಳೆ ಹುಡುಗಿ ನೋಡಿ ಅಂದ್ರೆ ಆ ಸೌಂದರ್ಯವಂತ ಹುಡುಗಿಯರು ನೋಡಿ ದೇವರ ಮುಂದೆ ಬಂದು ಮದುವೆ ಮಾಡ್ಕೊಳ್ಳುತ್ತಿರುವಂತ ಈ ಲೋಕದ ಮದುವೆ ಮಾಡ್ಕೊಂಡು ದೊಡ್ಡ ಮಹಾ ಶರೀರ ಮಾಡ್ಬಿಟ್ಟಂತ ಅವ್ರು ನೀವು ದೇವ್ರು ನೋಡೋದಕ್ಕೆ ಅಯ್ಯೋ ಎಷ್ಟು ಗೆಲ್ಸ್ ಪಾಪ ಮಾಡ್ತಾ ಇದಾರಪ್ಪ ನನ್ನ ಮಕ್ಕಳು ಅಂತ ಏನ್ ಮಾಡಿದ್ರೆ ಇವ್ರಿಗೆ ಈ ತರ ಮಾಡ್ಕೊಳ್ಳೋದಂತ ಅವಾಗೆ ಕಲಿಸ್ಕೊಂಡ್ ಮಾಡಿದ್ರೆ ದೇವ್ರು ಹೆಚ್ಚಾದ್ರೆ 90 ವರ್ಷ ಅಂತ ಇದ್ದರೆ 1000 ವರ್ಷಗಳು ಅವಾಗೆ ದೇವರು ಈ ಲೋಕದಲ್ಲಿ ನಾಶ ಮಾಡಿದ್ದಾರೆ. ಏನ್ ಮಾಡಿದ್ರೆ ಈ ಲೋಕ ನಾಶ ಮಾಡಿದ ಒಂದ್ಸಲ ನಾಶ ಆಗಿಲ್ಲ, ಎಲ್ಲಿದೆ ಸರ್ವನಾಶ ಮಾಡಿದ್ರೆ ತಿರುಗಿ ಮತ್ತ ದೇವರು ಪಶ್ಚಾತ್ತಾಪ ಪಟ್ಟದೆ. ಯಾಕಂದ್ರೆ ಮನಸ್ಸು ನಡೆಸ್ಕೊಂಡಿದ್ದಾರೆ ನನ್ನ ಮಕ್ಕಳರ ಅಪ್ಪ ಇವರು. ಯಾಕಂದ್ರ ಯಾರು ಭಯಭಕ್ತಿ ಉಳ್ಳವರಾಗಿದ್ದರು ಅವ್ರಿಗೆ ಮತ್ತ ದೇವರು ಆಶೀರ್ವಾದ ನಿಮಗೆ ಆಶೀರ್ವಾದ ಮಾಡೋಣ, ನಿಮ್ಗೆ ಸಹ ಆಶೀರ್ವಾದ ಮಾಡ್ತಾರೆ. ಯಾವಾಗ ನಿಮ್ಮ ಹೃದಯದಲ್ಲಿ ಪಶ್ಚಾತ್ತಾಪ ಪಡೆದಿರು ದೇವರೇ ನನಗೆ ತಪ್ಪಾಗಿದಪ್ಪ, ನೀವು ಒಪ್ಪಲು ಸಾಕು, ನೀವು ಆಶೀರ್ವಾದ ಮಾಡೋದಾಗಿದ್ದಾನೆ, ನಿಮ್ಮ ರೋಗವನ್ನು ವಾಸ ಮಾಡೋದಾಗಿದ್ದಾನೆ, ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡೋಣ. ಯಾಕಂದ್ರೆ ನಿಮ್ಮ ನಿಮಗೆ ಏನೋ ಇರಲಿ, ಯಾಕಂದ್ರೆ ಆದಾಮನ ಬಗ್ಗೆ ನೀವು ನೋಡಬೇಕು. ಆದಾಮ 100 ವರ್ಷ ಆದ ಮಕ್ಕಳು ಅಯ್ಯ ಈ ಲೋಕದಲ್ಲಿ ಆದಾಮ ಅಂದ್ರ ಆತನು ದೇವರು ಭಯಭಕ್ತಿ ಉಳ್ಳವನಾಗಿದ್ದನು, ದೇವರ ಸ್ನೇಹಿತನಾಗಿದ್ದನು ಅಂತ ನೋಡ್ತೇವೆ ಪ್ರಿಯರೇ. ಯಾಕಂದ್ರೆ ಆದಾಮನು ಆಶೀರ್ವಾದ ಮಾಡಲ್ಪಟ್ಟನು, ಅವನು ಬಂದ ಸಂತಾನವನ್ನು ಕೂಡ ಕೊಟ್ಟಿದ್ದ ನೋಡ್ತೇವೆ. 100 ವರ್ಷ ಆದ್ರೂ ಅಲ್ಲಿ ದೇವರ ಮಕ್ಕಳು ಕೊಟ್ಟ ನಿಗೋದಿದ್ದೀನ ನಿಮ್ಗೆ ಕೊಡಲ್ಲ, ನಿಮ್ಗೆ ಆಯುಷ್ ಕೊಡ್ತಾರೆ. ಮಕ್ಕಳು ಕೊಟ್ಟ ನಿಮ್ಗೆ ಆಯುಷ್ ಬಿಡೋಕೆ ಸಾಧ್ಯ ಇಲ್ಲ, ನಿಮಗೆ ರೋಗಗಳು ದೂರ ಬಿಡುಗಡೆ ಮಾಡಕ್ ಸಾಧ್ಯ ಇಲ್ಲ. ಅದು ಎಲ್ಲ ಸಾಧ್ಯ ಪ್ರಿಯರೇ. ಇವತ್ತಿನ ನಮಗಾಗಿ ನಿಮಗಾಗಿ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಜನನಾಗಿ ಬಂದಿದ್ದಾನೆ ಪ್ರಿಯರೇ. ಯಾಕಂದ್ರೆ ನಾವು ಹೊಸದಾಗಿ ಹುಟ್ಟಬೇಕಾದ್ರೆ ಈ ವರ್ಷ ವರ್ಷದಲ್ಲಿ ನಾವು ಹೊಸದಾಗಿ ಬರಬೇಕು, ನಮ್ಮನ್ನು ನಾವು ಪಶ್ಚಾತ್ತಾಪ ಪಡಬೇಕು, ನಮ್ಮ ಹೃದಯಗಳನ್ನು ಆತ ಒಪ್ಪಿಸ್ಬೇಕು ಪ್ರಿಯರೇ. ಯಾಕಂದ್ರೆ ದೇವರು ಏನ್ ಕೇಳ್ತಾನ ಅಂದ್ರೆ ನಮಗೆ ರೊಕ್ಕ ರೂಪಾಯಿ ಹಣ ಏನ್ ಕೇಳ್ತೀನಿ ಪ್ರಿಯರೇ, ನಮ್ಗ ನಮ್ಮ ಮನಸ್ಸು ಕೇಳ್ತಾನ ಆತ್ಮ ಆತ್ಮ ಕೇಳ್ತಾರೆ ಪ್ರಿಯರೇ. ಹೌದು ಪ್ರಿಯ, ಇವತ್ತಿನ ದಿನ ನೀವು ದೇವರಿಗೆ ನಿಮ್ಮ ಆತ್ಮವನ್ನು ಕೊಟ್ಟರ ದೇವರು ಅದನ್ನು ಮುಗಿಸ್ತಾನೆ ಅಂತ ನೋಡ್ತೇವೆ ಪ್ರಿಯರೇ. ಇವತ್ತಿನ ದಿನ ನಾವು ಒಂದು ವಾಕ್ಯ ಓದೋಣ ಪ್ರಿಯರೇ. 103 ಕೀರ್ತನೆ, 103 ಕೀರ್ತನೆ 1ನೇ ಅಧ್ಯಾಯ ದೇವರ ವಾಕ್ಯದಲ್ಲಿ ಏನ್ ಹೇಳ್ತ ನೋಡ್ರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಅಪರಾಧಗಳನ್ನು ಶ್ರಮಿಸುವನಾಗಿದ್ದಾನೆ, ಆತನಿಂದ ಎಲ್ಲ ಅಪರಾಧಗಳನ್ನು ಶ್ರಮಿಸುವನಾಗಿ ಸಮಸ್ತ ರೋಗಗಳನ್ನು ವಾಸಿ ಮಾಡುವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವನು.
ನೋಡಿದ್ರೆ ದೇವರು ಎಷ್ಟು ಚೆನ್ನಾಗಿ ದೇವರ ವಾಕ್ಯ ದಾವಿದನು ಇಲ್ಲಿ ಬರಿತಾ ಇದ್ದಾನೆ. ಯಾಕಂದ್ರೆ ಯಾವಾಗ ನಮ್ಮ ದೇವರು ಈ ಲೋಕದಲ್ಲಿ ಜೀವಿತ ಸಿಕ್ಕಿದಾನ ಅಂದ್ರೆ ನಮ್ಮ ಮನಸ್ಸನ್ನು ನಮ್ಮ ಒಂದು ಅಂತ್ಯದಿನವನ್ನು ಮುಖಾಂತರ ನಾವು ದೇವರು ಮಹಿಮೆ ಪಡಿಸ್ಬೇಕು. ಯಾಕಂದ್ರೆ ದೇವರು ನಮ್ಗೆ ಸ್ಪೆಷಲ್ ಆಗಿ ಅದಕ್ಕೆ ಈ ಲೋಕದಲ್ಲಿ ನಮ್ಗೆ ಉಂಟು ಮಾಡಿದ್ದಾನೆ. ಈ ಲೋಕದಲ್ಲಿ ನಮ್ಗೆ ಆಗ ಗುಡಿಸಿದ ಕಾರಣ ಅದೇ ಅಲ್ಲ, ನಮ್ಮ ಮನಸ್ಸಿನಿಂದ ನಮ್ಮ ಆತ್ಮದಿಂದ ನಮ್ಮ ಕೊಟ್ಟಂತ ಅಂತ್ಯದಿನ ದೇವರು ಸೃಷ್ಟಿಸ್ಬೇಕು. ಇಲ್ಲಿ ಕುಂತ ಗಾನ ಹಾಡ್ತಾ ಇದೀವಿ ಆತನ ಮಹಿಮೆ ಹಾಕೋದು ಕ್ರಿಯೆ. ಯಾಕಂದ್ರೆ ನಾವು ಸತ್ತ ಮೇಲೆ ದೇವರ ಅಲ್ಲಿ ಹೋದೆ ಹೋದ್ರ ಅಲ್ಲಿ ಏನಿಲ್ಲ, 24 ಗಂಟೆ ದೇವರಿಗೆ ಆರಾಧನೆ ಇರ್ತದೆ. ಅಲ್ಲಿ ಏನಂತ ಅಲ್ಲೆಲ್ಲೂ ದೇವರ ಆರಾಧನೆ, ದೇವ್ರ ಸುತ್ತಬೇಕಾದ ದೇವ್ರು ಕೊಡ್ತಾರ. ದೇವರಿಗೆ ಏನ್ ಬೇಕು? ಆತನ ಆರಾಧನೆ ಬೇಕು. ದೇವರಿಗೆ ನಾವು ಮಹಿಮೆ ಪಡಿಸ್ಬೇಕು. ಸುಮ್ಮನೆ ನಾವು ಹುಡುಕಿ ದೇವರು ಯಾರು ನಾವು ಆತಕ್ಕೆ ಸೃಷ್ಟಿಸ್ಬೇಕಂತ 24 ಗಂಟೆ ದೇವರ ಆರಾಧನೆ ಮಾಡ್ತಾನೆ. ಇವತ್ತು ನಾವು 1 ಗಂಟೆ ಕೂಡ ತಕ್ಲಿಕ್ಕೆ ಆಗುತ್ತ ಅವಾಗ. ಆದ್ರೆ ದೇವರಿಗೆ ಅಲ್ಲಿ 24 ಗಂಟೆ ಯಾರನ್ನ ಆತನ ಮಕ್ಕಳಾಗಿರ್ತಾರೋ ಪರಲೋಕ ರಾಜರ ಸೇರಲು ಸಾಧ್ಯ. ಪ್ರಿಯರೇ, ಇವತ್ತು ದಿನ ನಾವು ನಮ್ಮ ಪ್ರವೇಶ ಮಾಡೋಣ ನಮ್ಮನೆ. ನಾವು ಇವತ್ತಿನ ದಿನ ನಾವು ಪಾಪಿಗಳಾಗಿರ್ಬೋದು. ಇವತ್ತಿನ ದಿನ ಈ ಲೌಕಿಕವಾಗಿ ನಾವು ಜೀವಿಸದೇ ಇರ್ಬೇಕು. ಇವತ್ತಿನ ದಿನ ನೀವು ಅವಶ್ಯ ಪಶ್ಚಾತ್ತಾಪ ಪಡ್ರಿ. ಇವತ್ತಿನ ನಿಮ್ಗೆ ಹೃದಯ ಹಾಕಿ ಕೊಡ್ರಿ. ಇವತ್ತಿನ ದಿನನೇ ದೇವರು ನಿಮ್ಮ ರಾಜ ಸೇರಿಸ್ತಾನೆ. ಯಾಕೊಳ್ಳಲ್ಲ ನಮ್ಮ ಜೀವ ಹೇಗಲ್ಲ ಕೊಡಲ್ಲ, ಹೇಗಾದ್ರೆ ಹಳಿ ಹೇಗಲ್ಲ ನೋಡಿರಲ್ಲ ಅದೇ ಪ್ರಕಾರ ನಮ್ ಜೀವಿತ. ಇವತ್ತು ನಿಮಗ ದೇವ್ರಿಗೆ ಈ ಸಮಯ ಕೊಟ್ಟನಂದ್ರೆ ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ಬೇಕು. ಹೌದು ಕ್ರಿಯರೇ, ಕೊಟ್ಟನ ಮತ್ತ ಇಂಥ ಸಮಯ ಬರಲ್ಲ. ಇವತ್ತಿನ ದಿನನೇ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಂಡು ದೇವರ ಒಂದು ಸನ್ನಿಧಾನ ಬರೋಣ. ಯಾಕಂದ್ರೆ ಇವತ್ತಿನ ನಾವು ಆಳದ ಕೂತಿದ್ದೇವೆ, ಹೊಸ ಒಂದು ವರ್ಷದಲ್ಲಿ ಬಂದಿದ್ದೇವೆ, ಹೊಸ ಒಂದು ದಿನದಲ್ಲಿ ಬಂದಿದ್ದೇವೆ. ಯಾಕಂದ್ರೆ ದೇವರು ಇಂಥ ಸಮಯ ಕೊಟ್ಟನ ಅಂದ್ರೆ ನಾವು ತುಂಬಾ ಗ್ರೇಟ್ ಮನುಷ್ಯರಾಗಿದ್ದೇವೆ ಅಂತ ನೋಡ್ಬೇಕು. ಪ್ರಿಯರೇ, ನಿಮ್ಮ ಎಲ್ಲ ಸಮಸ್ತ ರೋಗಗಳನ್ನು ವಾಸಿ ಮಾಡೋಣ ಅತ್ಯಾರ ಪ್ರಿಯರೆ. ಯಾಕಂದ್ರೆ ಯೇಸು ಕ್ರಿಸ್ತ ನಮಗಾಗಿ ನಿಮಗಾಗಿ ಕ್ರೂಜ ಮೇಲೆ ಬಲಿಯಾಗಿ ಪ್ರಿಯರೆ. ಆತನ ಗಾಯಗಳಿಂದ ನಾವು ಸ್ವಸ್ಥ ಹೊಂದಿದ್ದೆವು. ನೀವು ನಂಬಬೇಕು, ದೇವ್ರು ಸ್ವಸ್ಥತೆ ಕೊಟ್ಟಾನೆ. ಯೇಸು ಕ್ರಿಸ್ತ ಮುಖಾಂತರ ಕೊಟ್ಟಾರ. ನೀವು ಜಸ್ಟ್ ಯೇಸು ಕ್ರಿಸ್ತ ನಂಬ್ರಿ.